ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮಿತಾ ರಾಣಿ. ನಾನು ಸಂಶೋಧನಾ ವಿದ್ಯಾರ್ಥಿನಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ. ನಾನು ಇವತ್ತು ಸಮಾಜಶಾಸ್ತ್ರ ಗೆಳೆಯರ ಬಳಗ ಸಿಂಧನೂರ್ ಹಾಗೂ ಎಕ್ಸಲೆಂಟ್ ಪದವಿ ಮಹಾವಿದ್ಯಾಲಯ ಸಿಂಧನೂರ್ ಸೈತ್ ಆಶ್ರಯದಲ್ಲಿ ನಡೆಸುತ್ತಿರುವ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟೇಟ್ ಲೆವೆಲ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನಾನು ರೀಸನ್ ಇಲ್ಲಿ ಬರಲಕ್ಕೆ ಏನಂತಂದ್ರೆ ಇದೊಂದು ಸಿಂಧೂರಿನಲ್ಲಿ ಫ್ರೀ ಕೋಚಿಂಗ್ಸ್ ಬಹಳಷ್ಟು ಕೊಡ್ತಾರೆ. ಯೂಟ್ಯೂಬ್ ಅಲ್ಲಿ ಬಹಳಷ್ಟು ನಾನು ಸಿಂಧೂರಿನಿಂದ ಫ್ರೀ ಕೋಚಿಂಗ್ಸ್ ಅನ್ನು ಪಡೆಕೊಂಡಿದ್ದೆ. ಬಹಳಷ್ಟು ಮಾಹಿತಿಪೂರ್ಣವಾಗಿತ್ತು. ಆ ಒಂದು ಕಾರಣಕ್ಕೆ ಈ ಒಂದು ಎಕ್ಸಾಮಿನೇಷನ್ ಮುಂದೆ ಬರುವಂತ ಯುಸಿ ಉಪನ್ಯಾಸಕರಾಗಿರಬಹುದು, ಪ್ರಥಮ ದರ್ಜೆ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಿರಬಹುದು, ನೆಟ್ ಕೆಸೆಟ್ ಯುಪಿಎಸ್ಸಿ ಕೆಪಿಎಸ್ಸಿ ಯಾರೆಲ್ಲ ಸೋಷಿಯಾಲಜಿಯಲ್ಲಿ ಪ್ರೊಫೆಷನ್ಸ್ ಮಾಡ್ಕೋಬೇಕು ಅಂತಾರ, ಈ ಎಕ್ಸಾಮ್ ಒಂದು ಅವರಿಗೆ ಸಹಾಯಕವಾಗಿರಬಹುದು. ಬಹಳಷ್ಟು ಫ್ರೂಟ್ಫುಲ್ ಆಗಿರ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಎಕ್ಸಾಮ್ ಈಗ ಬರೆದು ಬಂದಿದ್ದೀನಿ. ಹೈ ಕ್ವಾಲಿಟೀಸ್ ಆಫ್ ಕ್ವೆಶನ್ಸ್ ನಾನು ನೋಡಿದ್ದೀನಿ, ಕಂಪೇರಿಂಗ್ ಈಕ್ವಲಿ ಟು ದಿ ನೆಟ್ ಎಕ್ಸಾಮಿನೇಷನ್. ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಸೊ ಸೋಷಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಯಾರೆಲ್ಲ ನೀವು ಎಕ್ಸಾಮ್ ಬರಲಿಕ್ಕೆ ಬಂದಿರಿ, ಇದೊಂದು ಬಹಳ ಉಪಯುಕ್ತವಾಗಿ ನಿಮ್ಗೆ ಮುಂಬರುವಂಥ ಎಕ್ಸಾಮ್ಗಳಿಗೆ ಬಹಳ ಉಪಯುಕ್ತವಾದ ಎಕ್ಸಾಮ್ಸ್ ಅದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇನ್ನೊಂದು ಏನಂದರೆ ನನ್ನ ಹಾಸ್ಪಿಟಾಲಿಟಿ ಇಲ್ಲಿಂದ ಗುಲ್ಬರ್ಗಲಿಂದ ಇಲ್ಲಿ ಬರುವಾಗ ರಿಜಿಸ್ಟ್ರೇಷನ್ನ ನಾನು ವಿಶ್ವನಾಥ್ ಸರ್ ಅನ್ನೋರ ಕಡೆ ಮಾಡಿಸಿದ್ದೆ. ಮಾಡಿಸಿದ್ದು ಅವ್ರೇನಂದ್ರೆ ಸರ್ ಮತ್ತೆ ಇರೋದು ಹೆಂಗೆ ಸ್ಟೇಯಿಂಗ್ ಸರ್ ನಮ್ಗೆ ಅಲ್ಲಿ ಇಲ್ಲಿ ಗೊತ್ತಿಲ್ಲ, ಮುಂಚೆ ಫಸ್ಟ್ ಟೈಮ್ ಬರ್ತಾ ಇರೋದು ನಾವು ಸಿಂಧೂರಿಗೆ, ಹಾಗಾಗಿ ಮೇಡಮ್ ವ್ಯವಸ್ಥೆ ಮಾಡ್ತಿದ್ದೀವಿ ಅಂತ ಹೇಳಂತಂದ್ರು. ವ್ಯವಸ್ಥೆ ಮಾಡ್ತಿದ್ದೀವಿ ಅಂತಂದ್ರೆ ನಾವು ನಮ್ಮ ಫ್ರೆಂಡ್ಸ್ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ಸ್ ಮತ್ತು ನಮ್ಮ ಪೇರೆಂಟ್ಸ್ ಜೊತೆ ಕರ್ಕೊಂಡ್ಬಂದ್ವಿ. ಮನೆಯಲ್ಲೇ ಹಾಸ್ಪಿಟಾಲಿಟಿ ಕೊಟ್ಟು ಟಿಫನ್ ಟೀ ಎಲ್ಲನೂ ಭಾಳ ಸರಿಯಾಗಿ ಒಂದು ಫ್ಯಾಮಿಲಿ ಕುಟುಂಬ ಅಂತ ಏನು ಅವ್ರು ಮೆನ್ಷನ್ ಮಾಡಿದ್ದಾರೆ, ಅದೇ ರೀತಿಯಾಗಿ ಒಂದು ಕುಟುಂಬದ ಸದಸ್ಯರ ಥರನೇ ಅವರು ನಮ್ಗೆ ಒಳ್ಳೆ ಒಂದು ಹಾಸ್ಪಿಟಾಲಿಟಿ ಕೊಟ್ಟಾರ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ವೆಹಿಕಲ್ಸ್ನ ಭಾಳ ಕನ್ವಿನಿಯಂಟ್ ಆಗಿದ್ದಾವೆ. ಸೊ ಲಾಟ್ಸ್ ಆಫ್ ಬಸ್ಸಸ್ ಆಗಿದೆ ನಿಮ್ಗೆ ಎಲ್ಲನೂ ಇಲ್ಲಿ. ಇನ್ನೊಂದು ಏನಂದ್ರೆ ಫ್ರೀ ಕೋಚಿಂಗ್ಸ್ ಇಲ್ಲಿ ಪ್ರತಿ ಸಂಡೇನೂ ಎಕ್ಸಾಮ್ಸ್ ಎಲ್ಲ ನಡೀತಾವಂತ, ಎಕ್ಸಾಮಿನೇಷನ್ಸ್ ನಡೀತಾವಂತ. ಸೊ ಅದಕ್ಕೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕಂತೀರಿ, ಫ್ರೀ ಕೋಚಿಂಗ್ ತಗೋಬೇಕಂತೀರಿ, ಪ್ಲೀಸ್ ಬಂದು ನೀವು ಪಾರ್ಟಿಸಿಪೇಟ್ ಮಾಡ್ರಿ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬರಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ಸಮಾಜಶಾಸ್ತ್ರ ಉಪನ್ಯಾಸಿ ಆಗಿರ್ತಕ್ಕಂಥ ಕುಮಾರಿ ಸುನೀಲ್ ಹಿರೇಮಠ ಅವರ ವಂದನ ಅರ್ಪಣೆ ಮಾಡ್ಕೊಂಡು ಅವ್ರಿಗೆ ಕೇಳೋಣ. ಮತ್ತೆ ಮನೆಯಲ್ಲಿ ಅವ್ರ ಮನೆಯಲ್ಲೇ ಕರ್ಕೊಂಡು ಇಟ್ಕೊಂಡಿದಾರ. ಬಟ್ ನಮ್ಮ ಸ್ಟೂಡೆಂಟ್ ಎಲ್ಲರೂ ಅಂದ್ರೆ ನಮ್ದೆಲ್ಲ ಇಲ್ರಿ ನಮ್ಗೇನು ಬೇರೆನೆ ಅನ್ಸಾಕ್ತಿಲ್ಲ, ನಮ್ಮ ಮನೆಗೆ ಅನಿಸ್ಲಿಕ್ಕೆ ನಿಜವಾಗ್ಲೂ ಆ ತರ ನಮ್ಗೊಂದು ಫೌಂಡೇಶನ್ ಕೊಟ್ಟರು ಇಂಥದ್ದೆಲ್ಲ ಕೊಡ್ಸಿದ್ದಕ್ಕೆ ಅವರು ಹೇಳಿದ್ರು. ಅವ್ರಿಗೆ ಮನ್ಸಾರಿ ಅವ್ರ ಪರವಾಗಿ ಹೃತ್ಪೂರ್ವಕವಾಗಿ ನಿಮ್ಗೊಂದು ಧನ್ಯವಾದ. ಯಾರ ಬಂದ್ರೆ ನಾವು ರಿಸೀವ್ ಮಾಡ್ಕೊಳಿಕ್ ಹೋಗ್ತೇವೆ, ಒಂದು ವೆಲ್ಕಮ್ ಮಾಡ್ಕೊಂಡು ಕರ್ಕೊಂಡು ಬರ್ಬೇಕು, ನೀವು ಹೋಗು ನಾವು ಹೋಗು ಅಂತ ಇಲ್ಲ ಏನಾರ ಒಂದು ಹೇಳಿ ಅಥವಾ ಅಡ್ರೆಸ್ ಕೊಟ್ಟು ಈಗಂತೂ ಫುಲ್
ಸ್ಮಾರ್ಟ್ ವರ್ಕ್ ಆಗುತ್ತೆ. ಏನಂದ್ರೆ ಗೂಗಲ್ ಮ್ಯಾಪ್ ಕಳ್ಸ್ಬಿಡ್ತಾರೆ, ಲೊಕೇಶನ್ ಬಂದ್ಬಿಡ್ರಿ ಅಂತಾರೆ. ಬಟ್ ನಿನ್ನೆ ದಿನ ನಮ್ಗೆ ಹಂಗಾಗಲಿಲ್ಲ. 5-6 ಬೈಕ್ಗಳು ಬಂದು ನಿಂತೇವೆ ಅಂದ ತಕ್ಷಣ ಇಮಿಡಿಯೇಟ್ ಫ್ರ್ಯಾಕ್ಷನ್ ಆಫ್ ದಿ ಸೆಕೆಂಡ್ ಒಳಗೆ ಬಂದು ನಿಂತಿದ್ರು. ನಮ್ಗೆ ಅನಿಸ್ತು ನೀವು ಮುಂಚೆಯಿಂದ ಕಾಯ್ತಾ ಬಂದು ಕಾಯ್ಕೊತಿದ್ರೆ ಅಂತಂದ್ರು, ಇಲ್ಲೂ ನೀವು ಬಂದ ತಕ್ಷಣ ಬಂದೇವಿ ಅಂತಂದ್ರು. ಇದು ಕೂಡ ನಮ್ಗೆ ಭಾಳ ಆಶ್ಚರ್ಯ ಮೂಡಿಸ್ತು. ನಮಗೆ ಎಲ್ಲ ಜೇಮ್ಸು ಇವ್ರು ವಿಶ್ವ ಸರ್ ಅವ್ರ ಟೀಮ್ ಎಲ್ಲ ಬಂದು, ಅದ್ರ ಜೊತೆಯಲ್ಲಿ ಕವಿತಾ ಮೇಡಮ್ ಅವ್ರು ಪರ್ಸ್ನಲ್ ಆಗಿ ಬಂದರು ನೈಟು ಬೈಕ್ ತೊಗೊಂಡು. ನನಗೆ ಅದು ಭಾಳ ಖುಷಿ ಅನ್ನಿಸ್ತು. ಜೊತೆಗೆ ಹೊಂಡ್ರು ಆಯಿತು. ನಾನು ರವಿ ಸರ್ ಇದೆಲ್ಲ ಪ್ರೋಗ್ರಾಮ್ಸ್ಗಳು ಹಾಕ್ತಿರ್ತಾರ ಹೆಂಗೆ ಏನು ಅಂತಿರ್ತೀನಿ, ಬಟ್ ಅವ್ರ ಸ್ಟ್ರೆಂತ್ ಏನು ಅನ್ನೋದು ಇವತ್ತು ನನಗೆ ಮನೆ ಎಲ್ಲ ಪರವಾಗಿಯೂ ನಾನು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ವಿಶೇಷವಾಗಿ. ಯಾಕಂದರೆ ಈ ಥರ ಎಲ್ಲ ಶಕ್ತಿಗಳ ಹಿಂದೆ ಅವರಿಂದ ಇದು ನನಗೆ ಗೊತ್ತೇ ಇರಲಿಲ್ಲ. ಏನೋ ಮಾಡ್ತೀನಿ ಅಂತಾರೆ, ಯಾವಾಗ ಮಾಡ್ತಾರೆ ಸರ್ ಹೆಂಗೆ ಮಾಡ್ತಾರೆ ಅನ್ನೋಣ ನಾನು. ಬಟ್ ಈ ನಿನ್ನೆ ನೋಡಿರೋದೊಂದು ಇರೋದಾಗಿರ್ಬೋದು, ಎಲ್ಲ ಅದು ಗ್ರಾಫಿಕ್ಸ್ ವರ್ಕ್ ಆಗಿರ್ಬೋದು, ಟೆಕ್ನಾಲಜಿ ಬೇಸ್ ಆಗಿರ್ಬೋದು. ಮತ್ತು ನಾನು ಇಲ್ಲಿ ಪಾಟೀಲ್ ಸರ್ ಅವ್ರಿಗೆ ವಿಶೇಷವಾಗಿ ನೆನಪಿಸ್ತೀನಿ. ಪಾಪ ಅವ್ರಿಗೆ ಅಷ್ಟು ಅವ್ರಿಗೆ ಕಾಣಿಸಿದಷ್ಟೇ ಅಲ್ಲಿ ಕಾಣಿಸಿಲ್ಲ ಅನ್ಕೊತೀವಿ ನಾವು. 52 ತೊಗೋದಿ ಸರ್ ರಿಜಿಸ್ಟ್ರೇಷನ್ ಅನ್ನೋದು, ಮತ್ತೆ ಒಂದು ಕಳಿಸಿದ್ರೆ ಮತ್ತೊಂದು ತೊಗೊಳ್ಳಿ. ಆಯ್ತು ಮೇಡಮ್, ಅವರಷ್ಟು ಸ್ಮೂತಾಗಿ ಮಾತಾಡಿದ್ರಂದ್ರೆ ಅವ್ರ ಜೋಡಿ ಮಾತಾಡೋದು ನಮ್ಗೆ ಬೇಜಾರೇ ಅನಿಸ್ತಿಲ್ಲ. ಮತ್ತೆ ಕಾಲ್ ಮಾಡಬೇಕಲ್ಲ ಅನ್ಕೊಳ್ಳೋದು, ಮತ್ತೆ ಅಗೇನ್ ಕಾಲ್ ಮಾಡೋದು. ಇನ್ನೊಂದ್ಸರಿ ಭಾಳ ಕಾಲ್ ಮಾಡ್ತಾಯಿದ್ರು ಅನಿಸಿ ಮೆಸೇಜ್ ಹಾಕ್ಬಿಟ್ಟು ಹೇಳೋರು. ನಾವು ಅವ್ರಿಗೆ ಸ್ವಲ್ಪ ಏನೋ ಕಿರ್ಕಿರಿ ಕೊಟ್ವಿ ಅನ್ಸುತ್ತೆ, ಬಟ್ ನಮ್ಮನ್ನೆಲ್ಲ ಇಲ್ಲಿ ತರಲಿಕ್ಕೆ ಒಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟರು. ನಾನು ಅನ್ಕೊಳ್ಳೋಳು ಯಾಕ್ರಿ ಸಿಂಧೂರಲ್ಲಿ ಹುಟ್ಟಲಿಲ್ಲ ನೋಡ್ರಿ, ಕೊಟ್ಟಿವ್ರಿ ಇಲ್ಲಿದೆ ನೀವೆಲ್ಲ ಮಾಡಿದ್ದೀನಿ. ನಾನು ಕಾರಣ ಕಾಯ್ದಿದ್ದೆ ಇಲ್ಲಿ ಬರ್ಲಿಕ್ಕೆ. ಹೋಗ್ಲಿ, ಯಾವ್ದಾರ ಒಂದು ಸಂಡೆ ಏನಾರ ಮಾಡಿಕೊಂಡು ಫ್ಯಾಮಿಲಿ ಕರ್ಕೊಂಡ್ರೆ ಬಂದು ಅಟೆಂಡ್ ಆಗ್ಬೇಕಂತಿತ್ತು. ಬಟ್ ನಮಗೋಸ್ಕರನೇ ವಿಶೇಷವಾಗಿ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ಏನಂತಂದ್ರೆ ಎಲ್ಲರೂ ಭಾಗವಹಿಸೋಣ ಅನ್ನುವಂಥದ್ದಿರಲಿ, ಅದು ಏನಾರ ಬರಲಿ ಎಷ್ಟರ ಬರಲಿ, ಆದ್ರೆ ಎಲ್ಲರ ಮನಸ್ಸಲ್ಲೇನು 10,000 ರೂಪಾಯಿ ತಗೊಂಡು ಹೋಗೋಣ ಅಂತದಿರಲಿ ಬಂದಿದ್ದೀರಿ ಅಂತಂದ್ರೆ ಅದು ಆಸೆನೂ ಇಟ್ಕೊಂಡೇ ಬರೋಣ. ಅದು ಎಷ್ಟಾರ ಬರಲಿ ಮಾಡಿಸಿಲ್ಲ, ಅದು ನಮ್ಗೆ 10,000 ಬಂದದ್ಕಿಂತನೂ ಹೆಚ್ಚು ಖುಷಿ ಕೊಟ್ಟಿದೆ. ನಮ್ಗೆ ಎಷ್ಟೋ ಜಾಬ್ ಇತ್ತು ಬರ್ದಾಗಲಿ, ಅಥವಾ ಎಲ್ಲರೂ ಫೀಲ್ ಮಾಡ್ತಾ ಇದ್ರು ಮೇಡಮ್ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತಾ ಇತ್ತಲ್ರಿ, ಇಲ್ಲಿ ಏನೋ ಬಂದದ್ದು ಇರೋದಾಗಿರ್ಬೋದು ಸರ್, ಇಲ್ಲಿ ಉಳ್ಕೊಳ್ಳೋದಾಗಿರ್ಬೋದು, ಊಟ ಆಗಿರ್ಬೋದು, ನಮ್ಗೆ ಕುಡಿಯೋ ನೀರಿಂದ ಹಿಡ್ಕೊಂಡು ಸಮೇತ ಎಷ್ಟು ಕೇರ್ ಮಾಡಿದ್ರು. ನಮ್ಗೆ ನೀವು ಬಂದಾಗ ನಮ್ಗೆ ಅಷ್ಟು ಮಾಡೋದಾಗ್ತೈತಿಲ್ಲ ಗೊತ್ತಿಲ್ಲ, ನಿಮ್ಮಷ್ಟಂತೂ ನಮಗೆ ಮಾಡೋಕ್ಕಾಗಲ್ಲ. ಸೊ ಇದು ವಂಡರ್ಫುಲ್ ಪ್ಲಾಟ್ಫಾರ್ಮು. ಜೊತೆಯಲ್ಲಿ ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂತ ಬಂದರೆ, ನಮ್ದು ಈ ಒಂದು ವಿಷಯನೇ ಸಮಾಜಶಾಸ್ತ್ರ ಅನ್ನುವಂಥದ್ದು ಜೀವಂತ ಐತಿ ಅನ್ನೋದು ನಾನು ಭಾಳ, ಈಗ ಮೊನ್ನೆ ಅಡ್ಮಿಷನ್ ಆಯ್ತಲ್ಲ ಪಿ ಜಿದು ಯು ಜಿ ಅವ್ರದ್ದು, ಅವಾಗ ನಾನು ಭಾಳ ಫೀಲ್ ಆಗ್ತಾ ಇದ್ವಿ. ಸೋಷಿಯಾಲಜಿ ಯಾರೂ ತೊಗೊಳ್ತಾ ಇಲ್ಲ, ಏನು ಮುದ್ದೆ ಹೋಯ್ತಾ ಸೋಷಿಯಾಲಜಿದು. ಮತ್ತು ಶಿವಮೊಗ್ಗ ಕಾನ್ಫರೆನ್ಸಿಗೆ ಹೋದಾಗಲೂ ಕೂಡ ಅಷ್ಟೇ, ಫುಲ್ಲು ಮಾರ್ಜಿನಲೈಸ್ಡ್ ಹಂತಕ್ಕೆ ಬಂದು ನಿಂತೈತಿ ಅಂತೇಳಿದರು. ಅದು ಹೋಗೈತಿ ಅನ್ನೋದಕ್ಕೆ ಇಲ್ಲಿ ಜೀವಂತ ಐತಿ ಅನ್ನೋದು ಸಾಕ್ಷಿ, ಕಣ್ಣಿನ ಕಣ್ಣ ಮುಂದೆ ಫುಲ್ ಸಾಕ್ಷ್ಯಾಧಾರ ಜೊತೆಗೆ ಕಾರಣಿಗತೈತೆ. ಯಾಕಂದ್ರೆ ಸಮಾಜಶಾಸ್ತ್ರ ಒಂದು ನೆಗ್ಲಿಜೆನ್ಸಿ ಸಬ್ಜೆಕ್ಟ್ ಆಗುತ್ತೆ, ಯಾರೂ ತೊಗೊಳ್ತಾ ಇಲ್ಲ, ಅದು ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಬೇಕಂತ ಅನಿಸ್ತಾ ಇಲ್ಲ. ಎಲ್ಲರೂ ಹೋಗ್ತಾರೆ ಬರ್ತಾರೆ, ಇದನ್ನ ತಗೋತಾರೆ, ಇತಿಹಾಸ ತೊಗೋತಾರೆ ನೋಡಿ, ನಮ್ಮ ಆರ್ಟ್ಸ್ ಬಾರ್ದವರು ಬಂದು ಇಮಿಡಿಯೇಟ್ ಆಗಿ ಇತಿಹಾಸ ತೊಗೊಳ್ಳೋದು, ಇತಿಹಾಸದ ಬಗ್ಗೆನೇ ಅವ್ರಿಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ತಾರೆ. ಮೊನ್ನೆ ನಮ್ಮ ಯು ಪಿ ಎಸ್ ಸಿ ರಿಸಲ್ಟ್ ಬಂದಾಗ ನೋಡಿರ್ಬೋದು, ಮ್ಯಾಕ್ಸಿಮಮ್ ಎಲ್ಲರೂ ಹೇಳಿದ್ರು ಅಸ್ಪೈರೆಂಟ್ಸು ಈಗ ಅಪಾಯಿಂಟ್ಮೆಂಟ್ ಹಂತದಲ್ಲಿರೋರು. ಸೋಷಿಯಾಲಜಿಯನ್ನು ಇದೇ ಪೂರ್ವದಲ್ಲಿ ನಾನು ತೊಗೊಂಡಿದ್ದೆ ಅಂದರೆ ಬಹುಶಃ ಬೇರೆ ಒಂದು ಎತ್ತರದ ಸ್ಥಾನದಲ್ಲಿ ಇರ್ತಿದ್ದೇನು ಅಂತ ಹೇಳಿದ್ರು. ಸೊ ನನಗೆ ಅನಿಸಿರೋದು ನಾವು ವೈಯಕ್ತಿಕವಾಗಿ ಸಮಾಜಶಾಸ್ತ್ರವನ್ನು ಬೆಳೆಸಬೇಕು ಅನ್ನೋದನ್ನು ನಾವು ರವಿ ಸರಿಂದ ಮತ್ತು ಪರಶುರಾಮ್ ಸರಿಂದ ನಿಜವಾಗ್ಲೂ ಭಾಳ ಕಲಿಯಬೇಕಾಗಿತ್ತು. ಸೊ ಮತ್ತು ಇದ್ರ ಇನ್ನೊಂದು ಹೇಳಿದಂತಂದರೆ, ನಮಗೆ ನಾವು ಕೇವಲ ಸಮಾಜಶಾಸ್ತ್ರವನ್ನು ಒಂದು ಉದ್ಯೋಗ ಆಗಿ ಮತ್ತು ಅಥವಾ ನಮ್ಮ ಒಂದು ಜೀವನಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಅನ್ನೋದನ್ನೋದು ಸುಳ್ಳು ಮಾಡಿದ್ದಾರೆ. ಈ ಒಂದು ಸಿಂಧೂರು ವಿಭಾಗದವ್ರು ಹಿಂಗೆ ಮಾಡಿಬಿಡ್ತಿದ್ದಾರೆ ಅಂದರೆ, ಇದು ನಾಟ್ ಓನ್ಲಿ ಫಾರ್ ದ ಪ್ರೊಫೆಷನಲ್ ಅಥವಾ ನಮ್ಮ ಜಾಬಿಗೊಂದು ಅನ್ನ ಹಾಕುತ್ತೆ ಅನ್ನೋದನ್ನು ಬಿಟ್ಟ, ನಿಜವಾಗ್ಲೂ ಸಮಾಜಶಾಸ್ತ್ರಜ್ಞರಂದರು ಅಥವಾ ಸಮಾಜ ಅಧ್ಯಯನ ಮಾಡೋರು ಹೆಂಗೆ ಇರಬೇಕು ಅನ್ನೋದನ್ನು ಅವರು ಭಾಳ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಬೇರೆ ಆಗುತ್ತೆ, ನಾವು ಸಮಾಜ ಅಧ್ಯಯನ ಮಾಡೋರೇ ಆ ಒಂದು ದೃಷ್ಟಿಯನ್ನು ಕೊಡೋದು ಬೇರೆ ಆಗುತ್ತೆ. ಈಗ ನೋಡಿ, ಏನೇ ಒಂದು ಭಿಕ್ಷಾಟನೆ ದೂರ ಆಗೈತಿ ಅನ್ನೋದು ಅಬ್ಸರ್ವ್ ಮಾಡಿರ್ಬೋದು ನೀವು, ಯಾರು ನೋಡಿರೋ ನಮ್ಮ ಸಮಾಜಶಾಸ್ತ್ರ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಿ. ಈಗ ಭಿಕ್ಷಾಟನೆ ಇರೋದು ಹೋಗ್ಬಿಟ್ಟೈತಿ. ಯಾರೇ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಾಕ್ತಿದ್ರು ಅಂದ್ರೆ, ಅವ್ರು ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಯಾರೂ ಅವ್ರಿಗೆ ಭಿಕ್ಷೆ ಹಾಕಲ್ಲ, ಅವರನ್ನ ಭಿಕ್ಷಾವಂತರ ಮಾಡಿರೋದು ನಾವುಗಳಾಗಿಬಿಟ್ಟಿದೆ. ಹೌದಾ, ಅವ್ರನ್ನ ಭಿಕ್ಷೆಗೆ ಭಿಕ್ಷೆ ನೀಡಿ ನಿಮ್ದು ವೃತ್ತಿನೇ ಇದೆ, ನಿಮ್ಮ ಜೀವನನೇ ಇದೆ, ನೀವು ಇಬ್ಬರು ಇನ್ನೊಬ್ಬರ ಹತ್ರ ಬೇಡ್ಕೊಂಡು ತಿನ್ನಬೇಕು ಅನ್ನೋಂಥದ್ದನ್ನೇ ನೀವು ಕೊಡ್ತೀರಿ ಅನ್ನುವಂಥದ್ದು ನಾವು ಮಾಡೋ, ನಾವೇ ಅವರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಯಾರು ಸಮಾಜಶಾಸ್ತ್ರ ಅಧ್ಯಯನ ಮಾಡಿದ್ರು ಆಲ್ಮೋಸ್ಟ್ ಯಾರು ಕೊಡಲ್ಲ ಅಂತ ಅಂದ ತಕ್ಷಣ ನೋಡ್ಬಿಡ್ಬೇಕು ನಾವು, ನೀವೇನು ಸೋಷಿಯಾಲಜಿ ಓದಿರಿ ಹೆಂಗೆ ಅಂತ ಕೇಳುವಂಥದ್ದು ತಂದಿರಿ ನಿಜವಾಗ್ಲೂ. ಯಾಕಂದರೆ ಈ ಒಂದು ಸಮಾಜಶಾಸ್ತ್ರ ಹೆಂಗೈತೆ ಅಂದರೆ, ನಮ್ಮ ಜೀವನದ ಜೀವಾಳ ಆಗುತ್ತೆ, ಎಲ್ಲರೂ ಎಲ್ಲ ಅಧ್ಯಯನ ಮಾಡ್ತಾರೆ. ಅದಕ್ಕೆ ಇವರು ಜೀವಂತವಾಗಿ ಉಳಿಸಿದ್ದಾರೆ. ಮತ್ತು ಏನೋ ಒಂದು ಸಮಾಜಶಾಸ್ತ್ರ ಒಂದು ಉನ್ನತ ಸ್ಥಾನದಲ್ಲಿ ಐತಿ ಅನ್ನೋದಾಗಿದ್ದರೆ ಇಡೀ ಕರ್ನಾಟಕದಲ್ಲಿ ಅದು ಸಿಂಧೂರಲ್ಲಿ ಅಂತ ಹೇಳ್ಬೋದು. ನಿಸ್ವಾರ್ಥದಿಂದ ಮಾಡ್ತಾರೆ, ಭಾಳ ಅಂದ್ರೆ ಭಾಳ ನಿಸ್ವಾರ್ಥ, ಯಾವುದರಲ್ಲೂ ಅಪೇಕ್ಷೆ ಮಾಡಲ್ಲ. ಬರೀ ಬರಬೇಕು, ಅವ್ರ ಜ್ಞಾನನ ತಗೋಬೇಕು, ಹೋಗ್ಬೇಕು ಅನ್ನೋಂಥದ್ದು ಅದನ್ನೊಂದು ಬಿಟ್ಟರೆ ಬೇರೆ ಇನ್ನೇನು ಅವ್ರದ್ದು ಎಷ್ಟು ವಿಷಯ ಎಲ್ಲ
ಎಲ್ಲಾ ಕಡೆ ಪ್ರಸಾರ ಆಗಬೇಕು ಅನ್ನೋದೇ ಅವರದೊಂದು ಮುಖ್ಯವಾಗಿರತಕ್ಕಂತ ಉದ್ದೇಶ ಆಗಿತ್ತು ಇದು ಬಹಳ ವೈಯಕ್ತಿಕ ಅನಿಸಬಹುದು ಇನ್ನೊಂದು ವಿಷಯ ಹೇಳಲಿಕ್ಕೆ ಮತ್ತೆ ಅದು ಗ್ರಾಟಿಟ್ಯೂಡ್ ಸಲ್ಲಿಸೋದು ನಮ್ಮೆಲ್ಲರಿಗೂ ಕರ್ತವ್ಯ ಆಗಿದೆ ಅಂತಕೊಳ್ತೀನಿ ಇವರೆಲ್ಲ ಇಷ್ಟೆಲ್ಲ ಮಾಡ್ತಾರ ನಾವು ಹೆಣ್ಮಕ್ಕಳು ಆಗಿರೋದ್ರಿಂದ ವಿಶೇಷವಾಗಿ ನಮ್ಮಲ್ಲಿ ಮನಸ್ಸಿನಲ್ಲಿ ಬರೋ ಭಾವನೆಗಳು ಇಲ್ಲ 24 ಅವರ್ಸ್ ಇವರು ಬರೀ ಬೇರೆದವ್ರ ಜೊತೆ ಮಾತಾಡೋದು ಬರೀ ನಿಮ್ಮದೇ ಕೆಲಸ ಮಾಡೋದು ಟೈಮ್ ಮಿಲ್ಲದೆ ಟೈಮ್ ಹುಡುಗಿಯ ಹಚ್ತಾರ ಹುಡುಗರು ಫೋನ್ ಹಚ್ತಾರ ಸೊ ಎಲ್ಲ ಪರ್ಸನಲ್ ಇದು ಫುಲ್ ಪರ್ಸನಲ್ ಹಂಗೆ ಪರ್ಸನಲ್ ಸರ್ ಆಗಿರ್ಬೋದು ಅಥವಾ ನಮ್ಮ ರವಿಕುಮಾರ್ ಸರ್ ಆಗಿರ್ಬೋದು ಅವ್ರಿಗೆ ಭಾಳ ಕಾನ್ಸ್ ಬರ್ತಿರ್ಬೋದು ಅವ್ರ ವೈಫ್ಸ್ ಗಳು ಎಷ್ಟು ಬೇಕೋ ಕರೆಯಲ್ಲ ನಿಜವಾಗ್ಲೂ ಅಷ್ಟೊಂದಕ್ಕೆ ಧನ್ಯವಾದವನ್ನ ನಾವು ಸಲ್ಲಿಸಲೇಬೇಕು ಪರಶುರಾಮ್ ಸರ್ ಹೇಳಿದ್ದೈತಿ ಮತ್ತೆ ನಾನು ರಿಟರ್ನ್ ವಾಪಸ್ ಈ ಒಂದು ಸಮಾಜಶಾಸ್ತ್ರಕ್ಕೆ ಬಂದು ಇಲ್ಲಿ ಮತ್ತೆ ಅಧ್ಯಯನ ಶುರು ಮಾಡಲಿಕ್ಕೆ ಮುಖ್ಯವಾಗಿ ಕಾರಣ ಅಂತಂದ್ರೆ ನಮಗೆ ರವಿ ಸರ್ ಪರಶುರಾಮ್ ಸರ್ ಮತ್ತೆ ಹಂಪಣ್ಣ ಸರ್ ನಾವು ಇಲ್ಲಿ ನೆನಪಿಸಲಿದ್ದೇವೆ ಆ ಒಂದು ಫ್ರೀ ಕ್ಲಾಸ್ ನಾ ತಗೊಳ್ದೇ ಇದ್ರೆ ನಿಜ ನೋಡಿ ಎಷ್ಟು ವಿಷಯಗಳು ತಿಳಿದು ಅಂತಂದ್ರೆ ನಾವು ಇಷ್ಟು ವರ್ಷ ಏನು ಸೋಷಿಯಾಲಜಿ ಓದಿದೆಯೋ ಆ ಒಂದು 45 ಡೇಸ್ ಅಲ್ಲೇ ಮುಗಿಸ್ಬೇಕು ಬಟ್ ಅವರು ಒಂದು ಮನಸ್ಸಲ್ಲಿ ಅನ್ಕೋಬೋದಾಗಿತ್ತು ಎಲ್ಲ ಏನೋ ಒಂದು ಮನಸ್ಸಲ್ಲಿ ಇಷ್ಟೆಲ್ಲ ಮಾಡ್ತೀವಿ ನಾವೇ ಎಲ್ಲ ಕಾಂಪಿಟೇಟರ್ಸ್ನ ಎದುರಿಸ್ಕೊಂಡಂಗೆ ಆಗುತ್ತಲ್ಲ ಅಂತ ಸಾಧ್ಯನೇ ಇಲ್ಲ ಅವ್ರು ಆ ಥರ ಯಾವತ್ತೂ ಅವನೇ ಬರಲಿಲ್ಲ ಯಾಕಂತಂದ್ರೆ ನೋಡಿ ನಮ್ಗೆ ಒಂದು ವರ್ಷದಲ್ಲಿ ಏನಿಲ್ಲಂದ್ರೂ ಸಮಾಜಶಾಸ್ತ್ರದಲ್ಲಿ ನಂದು ಒಂದೇ ಸರ್ಕಲಲ್ಲಿ ಹೇಳೋದಾದ್ರೆ 40 ಸ್ಟೂಡೆಂಟ್ಸ್ ನಮ್ಮಿಂದ ಔಟ್ಪುಟ್ ಆಗಿ ಹೋಗ್ತಾರೆ ಹೌದಾ ನಾವು ಯಾವತ್ತೂ ಅನ್ಕೊಂಡಿಲ್ಲ ನಾವು ಯಾವಾಗ ಅವ್ರು ನಮಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟಿರ್ತಾರಲ್ಲ ಆವಾಗ ನಾವು ಆಗೋದಕ್ಕಿಂತಲೂ ಖುಷಿ ಹೆಚ್ಚು ಬಂದಿರುತ್ತೆ ಸೊ ಇವತ್ತಿನ ದಿನ ನಿಜವಾಗ್ಲೂ ಅವ್ರು ಭಾಳ ಅಂದ್ರೆ ಭಾಳ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಇವ್ರನ್ನ ಕಾಪಿ ಮಾಡಿ ಮಾಡ್ತಾರಂತಂದ್ರೂ ಕೂಡ ಅದು ಸಾಧ್ಯ ಆಗಲ್ಲ ಯಾಕಂದ್ರೆ ಇಲ್ಲಿ ಅವ್ರು ಮಾಡ್ತಾ ಇರೋದೇ ಮನಸ್ಸಿನ ಆಳದ ಮೂಲಕ ಮತ್ತೆ ಅವ್ರು ಮಾಡೋದಲ್ಲದೆ ಅವ್ರ ಫ್ಯಾಮಿಲಿನೂ ಕೂಡ ಇದಕ್ಕೆ ಸಪೋರ್ಟ್ ಮಾಡುತ್ತೆ ನಾವು ಇಷ್ಟು ಜನ ಬರ್ತಾ ಇದ್ದೇವೆ ಸರ್ ಹೆಂಗ್ರಿ ಅಂತ ಕೇಳಿದೆ ಮೇಡಮ್ ಬರ್ರಿ ನಮ್ಮ ಮನೆ ಐತಿ ಅಂದ್ರೆ ಸರ್ ನಾವು ಒಬ್ಬಳೇ ಬರ್ತಾ ಇಲ್ಲ ಇಬ್ರು ಬರ್ತಾ ಇಲ್ಲ ನಾವು ಒಂದು 20 ಒಂದು 20 ಜನ ಆದ್ರೂ ಬರ್ತೇವೆ ಏ ಬನ್ನಿ ಮೇಡಮ್ ಅಂತಂದ್ರು ನಾನು ಸರ್ ಯಾವ ತಲೆಯೊಳಗೆ ಹೇಳಿರ್ತಾರ ಏನು ಆಲೋಚನೆಯಿಂದ ಹೇಳಿರ್ತಾರ ಎಲ್ಲ ಫ್ಯಾಮಿಲಿ ಎಲ್ಲ ಯೋಚನೆ ಮಾಡ್ಬೇಕಾಗುತ್ತೆ ಏನೋ ಸಿಂಗಲ್ ಇದ್ರು ಬಂದ್ಬಿಡ್ರಿ ಅನ್ಬೋದು ಇಡೀ ಫ್ಯಾಮಿಲಿ ಅವರೆಲ್ಲ ಇದು ಮಾಡ್ಕೋಬೇಕಲ್ಲ ಬಟ್ ನಾವು ಹಿಂದೆ ಮುಂದೆ ಏನು ನೋಡ್ಲಿಲ್ಲ ಈಗ ಕ್ಯಾಜುವಲ್ ಆಗಿ ಹೆಂಗೆ ಮಾತಾಡ್ತಾ ಇದ್ದೇನೆ ಹಿಂಗೆ ಮಾತಾಡ್ತಾ ಇದ್ದೆ ಸರ್ ಹಿಂಗೆ ಆಗತ್ರಿ ಅಂದ್ರು ಇಮಿಡಿಯೇಟ್ ಹೇಳಿದ್ರು ಓಕೆ ಬರ್ರಿ ಅಂತಂದ್ರು ಅಂದ್ರೆ ಯೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ ರೀ ಅಂತಾರೆ ಯಾರಾದ್ರೂ ಅವ್ರು ಮಾತಲ್ಲೇ ಅಂದ್ಬಿಟ್ರು ಅಂದ್ರೆ ಇದರಿಂದ ಗೊತ್ತಾಗುತ್ತೆ ಅವ್ರಿಗೆ ಇರ್ತಕ್ಕಂತ ಒಂದು ಬಳಗದ ಸಪೋರ್ಟ್ ಆಗಿರ್ಬೋದು ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು ಅವ್ರ ಸ್ವಂತ ಒಂದು ಇಚ್ಛೆ ಆಗಿರ್ಬೋದು ಇದೆಲ್ಲ ತೋರಿಸ್ತೈತಿ ನಾನು ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾವು ಎಲ್ಲ ಈ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಮತ್ತೆ ಎಲ್ಲ ಸರ್ಗಳಿಗೆ ಶ್ರೀಸೈಲ್ ಸರ್ ಆಗಿರ್ಬೋದು ಮತ್ತೆ ಗೌರಿ ಮೇಡಮ್ ಅವರು ಮೌನಮ್ಮ ಮೇಡಮ್ ಅವರು ಕವಿತಾ ಮೇಡಮ್ ಮತ್ತೆ ಪರಶುರಾಮ್ ಸರ್ ರವಿ ಸರ್ ಪಾಟೀಲ್ ಸರ್ ಎಲ್ಲರೂ ನಾನು ಮತ್ತೊಮ್ಮೆ ದುಃಖಪೂರ್ವಕವಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಆಲ್ ದ ವೇ ಏನು ಕನ್ನಡ ವಿಷಯದ ಬಗ್ಗೆ ಅನ್ನಬೇಕು ನಮ್ಮ ಶಿರಪ್ ಸರ್ಗೆ ನಾನು ಯಾಕೆ ಕನ್ಫ್ಯೂಸ್ ಆಗಿದೆ ಯಾಕಂದ್ರೆ ಎಲ್ಲಾ ಸಬ್ಜೆಕ್ಟ್ ಅವರು ಮಾಡಿಬಿಟ್ಟು ಕಾಗದ ಮಾಡಿಬಿಟ್ಟರು ಯಾಕಂತಂದ್ರೆ ಕನ್ನಡ ಉಪನ್ಯಾಸಕರು ಈಗಾಗಲೇ ಆಯ್ಕೆ ಆಗಿದ್ದಾರೆ ಮತ್ತೆ ಜೊತೆಗೆ ಸಮಾಜಶಾಸ್ತ್ರವನ್ನು ಕೂಡ ಅಭ್ಯಾಸ ಮಾಡಿ ಅಂದ್ರೆ ಇದೆಲ್ಲವುಗಳನ್ನ ಕರಗತ ಮಾಡಿಕೊಂಡಿರ್ತಕ್ಕಂತ ಉಸ್ನೇಪ್ ಸರ್ ನಿಜವಾಗ್ಲೂ ಕೂಡ ಯಾವ ಒಂದು ಕಾರ್ಯಕ್ರಮಗಳಾದರೂ ಕೂಡ ಅವ್ರು ಯಾವಾಗ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ನಿಜವಾಗ್ಲೂ ಕೂಡ ನಮ್ಗೆ ಸಂತೋಷವಾಗುತ್ತೆ ಯಾಕಂದ್ರೆ ಇಲ್ಲೊಂದು ಥೀಮ್ ಆಗಿದೆ ಅಂತಂದ್ರೆ ನಾವು ಬಹಳಷ್ಟು ಸಬ್ಜೆಕ್ಟ್ಗಳಿಗೆ ನಾವು ತಿಳ್ಕೊಳ್ತೀವಿ ಕನ್ನಡ ಮತ್ತು ಸಮಾಜಶಾಸ್ತ್ರ ಯಾವಾಗಲೂ ಇವು ನಾಗಲೋಟದಲ್ಲಿ ಆದ್ರೆ ಉಳಿದ ಸಬ್ಜೆಕ್ಟ್ಗಳು ಬಹಳಷ್ಟು ಸ್ಲೋ ಇಲ್ಲ ಯಾಕಂದ್ರೆ ಈಗಾಗಲೇ ಹೇಳಿರುವ ಹಾಗೆ ಮೇಡಮ್ ಅವರು ಹೇಳಿದ್ರು ನಾನು ಸಾಕಷ್ಟು ಬಾರಿ ಉಸ್ನೇಪ್ ಸರ್ಗೆ ರವಿಕುಮಾರ್ ಸರ್ಗೆ ಹೇಳ್ತಾ ಇದ್ದೆ ಯಾವಾಗಲೂ ಸಂಡೆ ಇಲ್ಲೇ ಸಿಂಧೂರಿನಾಗ ಇರ್ತಾರ ನಾನು ಕಂಡಲ್ಲೇ ಕೊಟ್ಟ ದಾರಿಯಲ್ಲೇ ಕಚ್ಚಾರ ಎಲ್ಲಿ ಕೊಟ್ಟರಿ ಒಂದು ಕಾರ್ಯಕ್ರಮ ಮಾಡಕತ್ತೀವಿ ಸರ್ ಯಾವ ಕಾರ್ಯಕ್ರಮ ಅಂದ್ರೆ ಇವ್ರು ಕನ್ನಡ ಅಂತ ಹೇಳ್ತಾರೆ ಅವ್ರು ಸಮಾಜಶಾಸ್ತ್ರ ಆದ್ರೂ ಕೂಡ ಸಮಾಜಶಾಸ್ತ್ರದಲ್ಲಿ ಇವ್ರಿಬ್ರು ಇರ್ತಾರೆ ಕನ್ನಡ ವಿಷಯದಲ್ಲಿ ಕೂಡ ಅವ್ರಿಬ್ರು ಇರ್ತಾರೆ ಸರ್ ಹೆಂಗ ಇದೆಯಾ ಅಂತ ಹೇಳಿದ್ರೆ ಇಲ್ಲ ಸರ್ ಅನಿವಾರ್ಯ ಸರ್ ನಿಮ್ಮಿಬ್ರು ನೌಕರಿ ಆಗ್ತಾರಲ್ಲ ಯಾಕೆ ಇಷ್ಟೊಂದು ಕಷ್ಟಪಡ್ತಾರೆ ಅಂತ ಸರ್ ನಾವಷ್ಟೇ ನಾವು ಊಟ ಮಾಡೋದಲ್ಲ ಇನ್ನೊಬ್ಬರಿಗೆ ನಾವು ಊಟ ಮಾಡೋದು ಯಾಕೆ ಅಂದ್ರೆ ಯಾವತ್ತಿಗೂ ಅವ್ರ ಸ್ವಾರ್ಥಿಗಳ ಇನ್ನೊಬ್ರು ಕೂಡ ಅವ್ರಿಗೇನು ಸ್ವಲ್ಪ ಅನುಕೂಲ ಆಗಲಿ ಅದು ನೌಕರಿ ಆಗುತ್ತೋ ಬಿಡುತ್ತೋ ಸೆಕೆಂಡರಿ ಆದ್ರೆ ನಾವು ಕೆಲಸ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಸಮಾಜಶಾಸ್ತ್ರ ಒಂದು ಗೆಳೆಯರ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮ ಏನು ಆಯೋಜಿಸಿದರೆ ನಿಜವಾಗ್ಲೂ ಕೂಡ ಅದು ಉತ್ತಮವಾಗಿರ್ತಕ್ಕಂಥದ್ದು ಇನ್ನೊಂದು ಏನಂತಂತಂದ್ರೆ ಈ ಸಿಂಧನೂರಿನಲ್ಲಿ ಸಾಕಷ್ಟು ಈ ಒಂದು ಭಾಗದಲ್ಲಿ ನಾವು ಹಿಂದಕ್ಕೆಲ್ಲ 1997 ನಾವು ಇಲ್ಲಿ ಏನು ಕಾಲೇಜ್ ಇಲ್ಲ ಅಂತ ಹೇಳಿ ನಾವು ಧಾರವಾಡದಾಗ ಓದಿದ್ವಿ
ಆದ್ರೆ ಇಡೀ ಎರಡನೇ ಧಾರವಾಡ ಇಲ್ಲೇ ಆಗೈತೆ ಅಂತ ನನ್ನ ಅನಿಸಿಕೆ. ಇಲ್ಲೇ ಟ್ರೈನಿಂಗ್ ಪಡಿತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟಿದ್ದಾರೆ. ನಾವು ಬಹಳಷ್ಟು ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ತೇವಪ್ಪ ಟೀಸ್ಕಿದ್ದೇನು ಹೋಗ್ತಾರೆ ನಮ್ಮ ಕಾಲೇಜಿಂದ ಎಲ್ಲಿಗೆ ಹೋಗ್ತೇವಪ್ಪ ಅಂದ್ರೆ ಧಾರವಾಡಕ್ಕೆ ಹೋಗ್ತಾ ಅಂತ ಹೇಳಿ. ಆದ್ರೆ ಇಲ್ಲಿ ಸಾಕಷ್ಟು ಅಕಾಡೆಮಿಗಳಾಗಿದೆ. ನಾವು ವಿದ್ಯಾರ್ಥಿಗಳು ಸಾಕಷ್ಟು ಅವುಗಳನ್ನು ಹೇಳಿ ಆ ಧಾರವಾಡಕ್ಕೆ ಹೋಗೋದನ್ನು ಬಂದ್ ಮಾಡಿ ಇಲ್ಲೇ ಧಾರವಾಡ ಮಾಡಿ. ಹೀಗಾಗಿ ಏನಂತಂದ್ರೆ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು. ಸಾಕಷ್ಟು ಹಣವನ್ನ ವ್ಯಯ ಮಾಡಿ ಇವತ್ತು ಏನಾಗಿದೆ ಅಂತಂದ್ರೆ ಅವರನ್ನ ದೊಡ್ಡರಾಗಿ ಮಾಡಕೈತೆ. ಈಗಾಗಲೇ ಮೇಡಂ ಅವರು ಹೇಳಿದ್ರು ಯಾಕಂತಂದ್ರೆ ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲ, ಎಲ್ಲರೂ ನೌಕರಿ ಆಗಲಿ ಅನ್ನೋದು ಒಂದೇ ಭಾವನೆ ಇಟ್ಕೊಂಡು ಈ ಅಕಾಡೆಮಿಗಳನ್ನು ಮಾಡಿದ್ದಾರೆ. ಯಾರು ದುಡ್ಡು ಮಾಡಬೇಕು ಅಂತ ಹೇಳಿ ಮಾಡಿಲ್ಲ. ಆ ಕಾರಣಕ್ಕಾಗಿ ಎಲ್ಲರೂ ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅವರು ಕಾಣಲ್ಲ, ಆದ್ರೆ ಅವ್ರು ಯಾವತ್ತಿಗೂ ಕೂಡ ಬೆನ್ನಿಂದ ಇಟ್ಕೊಂಡು ಎಲ್ಲರಿಗೂ ಕೂಡ ಬೆಂಬಲವನ್ನು ಕೊಡ್ತಾರೆ. ಎಲ್ಲರಿಗೂ ಕೂಡ ಸಹಾಯ ಇಂತ ಸಹಾಯಸ್ತ ಎಲ್ಲರಲ್ಲಿ ಇದೆ, ಆದ್ರೆ ಕೆಲವರು ತೋರಿಸ್ಕೊಳ್ಳಲ್ಲ. ಹೀಗಾಗಿ ಏನಂತಂದ್ರೆ ಯಾವತ್ತೂ ಕೂಡ ಇದೇ ರೀತಿಯಾಗಿ ಮುಂದುವರಲಿ, ಎಲ್ಲರಿಗೂ ಕೂಡ ನೌಕರಿ ಸಿಗಲಿ ಅಂತ ಹೇಳ್ತಾ ಫೋನ್ ಇಟ್ಟು ಹೋಗಿ ಫೋನ್ ಏನೂ ಆಗಲ್ಲ, ಜೊತೆಗೆ ಸೈಲೆಂಟ್ ಮಾಡಿ ಹೋಗಿ ಮತ್ತೆ ಯಾವುದೇ ಕಾರಣಕ್ಕೂ ಗಲಕೆ ಬೇಡ, ಶಬ್ದ ಬೇಡ. ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ರೂಮ್ ಸೂಪರ್ವೈಸರ್ ಕರೆದು ಅವ್ರ ಜೊತೆಗಿನ ಮಾಹಿತಿಯನ್ನ ಕೇಳ್ಬೋದು. ಮೇನ್ ಮಾಡಬೇಕಾದದ್ದು ನಿಮ್ಮ ನಂಬರ್ ಈಗಾಗಲೇ ನೋಟಿಸ್ ಬೋರ್ಡಲ್ಲಿ ನೋಡಿದ್ದೀರಿ, ನೋಡಿದವರು ಸೀದಾ ನೀವು ನಿಮ್ಮ ರೆಸ್ಟ್ ಮುಗಿಸ ನಿಮ್ಮ ರೂಮಿಗೆ ಹೋಗಿ, ನೋಡದೇ ಇರುವಂತವ್ರು ನೋಡಿ ನಿಮ್ ನಿಮ್ಮ ರೂಮಿಗೆ ಹೋಗಿ. ಕೇವಲ ಇನ್ನ 5 ನಿಮಿಷದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ತಾವೆಲ್ಲರೂ ನೀಟಾಗಿ ರಿಜಿಸ್ಟ್ ನಂಬರ್ ಹಾಕ್ಬೇಕು, ಊಟದ ವ್ಯವಸ್ಥೆಯನ್ನ ಮುಗಿಸ್ಕೊಂಡು ಹೋಗ್ಬೇಕು. ನಮ್ಮ ನಿರೀಕ್ಷೆ 100 ಜನ ಇತ್ತು, ಆದರೆ ಕರ್ನಾಟಕದ ಗೆಳೆಯರ ಒಳಗೆ ಇಷ್ಟೊಂದು ಸಪೋರ್ಟ್ ಕೊಡ್ತಂತ ಗೊತ್ತಿರಲಿಲ್ಲ. 175 ಈ ಸದ್ಯದವರೆಗೆ ಸಮಾಜಶಾಸ್ತ್ರ ಒಂದು ಸಬ್ಜೆಕ್ಟಿನಲ್ಲಿ ಅದು ಸಿಂಧೋಗೆ ಇನ್ನೂ ಮೂಲಿ ಮೂಲಿ ಅಂತ ಬರ್ತಾರೆ. ಮುಂದಿನ ವರ್ಷದಲ್ಲಿ ಆರ್ ಸಿ ಪಾಟೀಲ್ ಅವರು ನಮ್ಮ ಸಿಂಧನವರಿಗೆ ರೈಲು ತರಿಸುವಂತ ಬಹಳಷ್ಟು ಜನ ಮಾತಾಡಿದ್ರು ಸರ್ ರೈಲಿಂದ ನಾವು ಬರ್ತೀವಿ, ರೈಲು ಇಲ್ಲದ ಕೆಲವೊಂದು ಸಂದರ್ಭ ಬರ್ತೇವೆ ಅಂತ ಹೇಳಿದ್ರು. ಈ ಆಗಸ್ಟ್ 15ಕ್ಕೆ ಈಗ 15ಕ್ಕೆ ರೈಲು ಬರ್ತಾ ಅಂತ ಹೇಳಿದ್ರು, ಮುಂದಿನ ಆಗಸ್ಟ್ 15ಕ್ಕೆ ಅದು ಬಂದೇ ಬರುತ್ತೆ. ನಾವು ಸಮಾಜಶಾಸ್ತ್ರ ಗೆಳೆಯರ ಒಳಗಡೆ ವತಿಯಿಂದ ಒತ್ತಾಯ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು.